हाय हेलो एल्ल राज्य सरकारी नौकरी नमस्कार इवत्तिन वीडियो प्रमुख एंड मोस्ट फनियेस्ट न्यूज बरता है सरकारी नौकरी संबंधी नम्म वंदु देश सरकारी नौकरी मेले यावदे वंदु एक्सपेरिमेंट सरकार हिंदे सरियोदिल्ल एक्सपेरिमेंटली इन्नोंदु एक्सपेरिमेंट इल्ली आड आगता इदे एनिदे एरडक्किंत हेच्चु मक्कळिरुव नौकररिगे अधिक वेतन अंत सिक्किम राज्य घोषणे माडि आदेशवन्न होरडिसिदे। सो केळोके तुंबाने फनी मत्तु तुंबाने आश्चर्यपडिसुवंत ओंदु हेड्लैन आगिदे। हौदु एरडक्किंत हेच्चु यारु मक्कळन्न होंदिर्तारे अंत ओंदु नौकररिगे ಒಂದು ಹೆಚ್ಚಿನ ಸಂಬಳವನ್ನು ನೀಡ್ತಾ ಇದ್ದಾರೆ ಬೇಸಿಕಲಿ ಸಿಕ್ಕಿಂನಲ್ಲಿ। ಅಂಡ್ ನಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಒಂದು ರಾಜ್ಯದಲ್ಲಿ ಎರಡಕ್ಕಿಂತ ಕಡಿಮೆ ಮಕ್ಕಳು ಹೊಂದಿರಬೇಕು ಸರ್ಕಾರಿ ನೌಕರರು ಅನ್ನೋ ಒಂದು ಕಾನೂನು ಇದೆ। ಸೋ ಬೇಸಿಕಲಿ ಎರಡಕ್ಕಿಂತ ಕಡಿಮೆ ಮಕ್ಕಳು ಹೊಂದಬೇಕು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಇಲ್ಲಿ ಸರ್ಕಾರಗಳು ನಮ್ಮ ಕಡೆ ಹೇಳ್ತಾ ಇರುತ್ತೆ। ಬಟ್ ಸಿಕ್ಕಿಂನಲ್ಲಿ ಕಂಪ್ಲೀಟ್ ಆಗಿ ಅಪೋಸಿಟ್ ಆಗ್ತಾ ಇದೆ। ನೀವು ಎರಡಕ್ಕಿಂತ ಜಾಸ್ತಿ ಮಕ್ಕಳು ಹೊಂದಬೇಕು ಅವಾಗ ನಿಮಗೆ ಸ್ಯಾಲರಿ ನಾವು ಜಾಸ್ತಿ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಇಲ್ಲಿ ಸಿಕ್ಕಿಂ ಸರ್ಕಾರದ ಕಡೆಯಿಂದ ಹೇಳಲಾಗ್ತಿದೆ। ಅದಕ್ಕೆ ಅಧಿಕೃತವಾಗಿರುವಂತ ಒಂದು ಕಾನೂನು ಕೂಡ ಜಾರಿ ಮಾಡಿದ್ದಾರೆ। ಸೋ ಏನಿದೆ ಕಂಪ್ಲೀಟ್ ನ್ಯೂಸ್ ಅಂತ ನೋಡಿ। ಸ್ಥಳೀಯ ಸಮುದಾಯಗಳ ಜನಸಂಖ್ಯೆ ಹೆಚ್ಚಿಸುವ ಉದ್ದೇಶದಿಂದ ಜನವರಿ 1 ರಿಂದ ಜಾರಿಗೆ ಬರುವಂತೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ಸರ್ಕಾರಿ ನೌಕರರ ವೇತನವನ್ನು ಹೆಚ್ಚಿಸುವುದಾಗಿ ಸಿಕ್ಕಿಂನ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ। ಎರಡಕ್ಕಿಂತ ಹೆಚ್ಚು ಮಕ್ಕಳಿಗೆ ಬಗ್ಗೆ ಪ್ರಮಾಣ ಪತ್ರವನ್ನು ಹೊಂದಿರುವ ನೌಕರರು ಕಳೆದ ಜನವರಿ ನಂತರ ಮಗು ಜನಿಸಿದ್ದರೂ ಅಂತವರನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಕನ್ಸಿಡರ್ ಮಾಡಲಾಗ್ತಾ ಇದೆ। ಅಂಡ್ ದತ್ತು ಪಡೆದಂತ ಒಂದು ಮಕ್ಕಳನ್ನು ಇದರಲ್ಲಿ ಕನ್ಸಿಡರ್ ಮಾಡಲಾಗುವುದಿಲ್ಲ, ಅದರ ಬಗ್ಗೆ ಸ್ಪಷ್ಟನೆ ನೀಡಲಾಗಿದೆ। ಅಂಡ್ 4 ತಿಂಗಳ ಹಿಂದೆ ಸಿಕ್ಕಿಂ ಮುಖ್ಯಮಂತ್ರಿ ಪೇಮ್ಸಿಂಗ್ ತಮಾಂಗ್ ಸ್ಥಳೀಯ ಸಮುದಾಯಗಳ ಜನರ ಸಂತಾನೋತ್ಪತ್ತಿ ದರ ಕಡಿಮೆ ಆಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು। ಈ ಸಂಬಂಧ ಸಂತಾನ ಹೆಚ್ಚಿಸಲು ಅಗತ್ಯವಾದ ಯೋಜನೆ ಜಾರಿಗೊಳಿಸುವ ಭರವಸೆ ನೀಡಿದರು। ಸೋ ಆ ಒಂದು ನಿಟ್ಟಿನಲ್ಲಿ ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಸಿಕ್ಕಿಂ ಭಾರತದಲ್ಲೇ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದೆ। ಆದ್ದರಿಂದ ಸರ್ಕಾರಿ ನೌಕರರು ಯಾರೆಲ್ಲ ನೌಕರರು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಪಡಿತಾರೆ ಅಂತವರಿಗೆ ಸ್ಯಾಲರಿಯಲ್ಲಿ ಅಟ್ಲೀಸ್ಟ್ 50% ಇನ್ಕ್ರಿಮೆಂಟನ್ನು ನೀಡಲಾಗ್ತಿದೆ ಅಂತ ಒಂದಿಷ್ಟು ಮಾಧ್ಯಮಗಳು ಹೇಳ್ತಾ ಇವೆ। ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ, ಕರ್ನಾಟಕದಲ್ಲೂ ಕೂಡ ಇದು ಜಾರಿ ಆಗಬೇಕಂತ ಕಮೆಂಟ್ಸಲ್ಲಿ ತಿಳಿಸಿ। ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ। ಜೈ ಹಿಂದ್, ಜೈ ಕರ್ನಾಟಕ।